ಅನುದಿನಾ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಪ್ರೆಸೆಂಟ್ ಮ್ಯಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರೂ ಕೂಡ ಇವತ್ತಿನ ಪಾಠಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮಕ್ಕಳೇ, ಕುಟುಂಬ ಎನ್ನುವ ವಿಚಾರವನ್ನು ಕುರಿತು ಇವತ್ತು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಈ ಚಟುವಟಿಕೆಗಳನ್ನು ತಮ್ಮ ಮನೆಯಲ್ಲಿ ನಿರ್ವಹಣೆ ಮಾಡೋದ್ರ ಜೊತೆಗೆ ನಿರ್ವಹಿಸಿರ್ತಕ್ಕಂಥ ಚಟುವಟಿಕೆಗಳನ್ನು ನಿಮ್ಮ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ತೋರಿಸ್ಬೇಕು. ಕುಟುಂಬ ಹೌದು, ಏನು ಕುಟುಂಬ ಅಂತೇಳಿದರೆ ಮನೆಯಲ್ಲಿ ಏನು ವಾಸ ಮಾಡ್ತಾ ಇರ್ತೀವಿ? ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಣ್ಣ ತಮ್ಮ, ಸೊ ಇವೆಲ್ಲರೂ ಕೂಡ ಒಟ್ಟಿಗೆ ಇರ್ತಕ್ಕಂಥದ್ದನ್ನು ನಾವು ಕುಟುಂಬ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಮಕ್ಕಳೇ, ತಾವೆಲ್ಲರೂ ಕೂಡ ಗಮನಿಸಬೇಕು. ಕುಟುಂಬದ ಸದಸ್ಯರ ಚಿತ್ರಗಳನ್ನು ಗಮನಿಸಿ ಅವರ ನಡುವಿನ ಚಿತ್ರಕ್ಕೆ ಗೆರೆ ಹಾಕು, ಅವರಿಗೆ ಗೆರೆ ಹಾಕಬೇಕು. ನೋಡಿ, ಚಿತ್ರವನ್ನು ತಾವೆಲ್ಲರೂ ಕೂಡ ನೋಡಬೇಕು. ಅಜ್ಜನನ್ನು ನೋಡ್ತಾ ಇದ್ದೀವಿ, ಅಜ್ಜಿಯನ್ನು ನೋಡ್ತಾ ಇದ್ದೀವಿ, ಅಣ್ಣ ತಮ್ಮ ತಂಗಿ. ಸೊ ಹೀಗೆ ಕುಟುಂಬದಲ್ಲಿ ಕೆಲವು ಕುಟುಂಬಗಳಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆ ಚಿಕ್ಕದಾಗಿರಬಹುದು, ಕೆಲವು ಕುಟುಂಬಗಳಲ್ಲಿ ಆ ಸದಸ್ಯರ ಸಂಖ್ಯೆ ಹೆಚ್ಚಾಗಿರಬಹುದು, ಅಪ್ಪ ಅಮ್ಮ ಮತ್ತು ಒಂದು ಮಗು ಇರತಕ್ಕಂಥ ಕುಟುಂಬ ಇರಬಹುದು, ಅಪ್ಪ ಅಮ್ಮ ಒಂದು ಮಗು ಜೊತೆಗೆ ಅಜ್ಜ ಅಜ್ಜಿ ಇರತಕ್ಕಂಥ ಕುಟುಂಬ ಇರಬಹುದು, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಣ್ಣ ತಮ್ಮ ತಂಗಿ, ಹೀಗೆ ಎಲ್ಲರೂ ಸೇರಿರ್ತಕ್ಕಂಥ ಮತ್ತೊಂದು ಕುಟುಂಬವನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಕುಟುಂಬದಲ್ಲಿ ಹೀಗೆ ಎಲ್ಲರೂ ಕೂಡ ಇರ್ತಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಹೋಗಬೇಕು. ಮುಂದಿನ ಚಿತ್ರವನ್ನು ವೀಕ್ಷಣೆಯನ್ನು ಮಾಡ್ತಾ ಕುಟುಂಬದ ವಿಚಾರಗಳನ್ನು ಕಲಿತಾ ಹೋಗೋಣ. ಪರಸ್ಪರ ಸಂಬಂಧಗಳನ್ನು ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಅಲ್ವಾ ಕುಟುಂಬ ಅಂತೇಳಿದರೆ. ಒಬ್ಬರೇ ಇರೋದಿಲ್ಲ, ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ಅಜ್ಜ ಇರ್ತಾರೆ, ಅಜ್ಜಿ ಇರ್ತಾರೆ, ತಮ್ಮ ಇರ್ತಾರೆ, ತಂಗಿ ಅಣ್ಣ ಅಕ್ಕ ಚಿಕ್ಕಪ್ಪ ದೊಡ್ಡಪ್ಪ, ಹೀಗೆ ಯಾರು ಬೇಕಾದರೂ ಕೂಡ ಇರಬಹುದು. ಸೊ ಅವರ ನಡುವಿನ ಒಂದು ಸಂಬಂಧವನ್ನು ನಾವು ಗುರುತಿಸ್ತಾ ಹೋಗಬೇಕು ಅಂತಕ್ಕಂಥದ್ದು. ಸಂಬಂಧಗಳು ಭಾಳ ಮುಖ್ಯ, ಸಂಬಂಧಗಳ ಅರಿವನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಸೊ ಮಕ್ಕಳೇ, ತಾವೆಲ್ಲರೂ ಕೂಡ ತಮ್ಮ ಪೋಷಕರ ಸಹಾಯದಿಂದ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಹೆಸರನ್ನು ತಿಳ್ಕೊಂಡು ಅವರಿಗೆ ನಡುವಿನ ಸಂಬಂಧವನ್ನು ತಾವೇನು ಮಾಡಬೇಕು, ತಮ್ಮ ಸ್ನೇಹಿತರೊಟ್ಟಿಗೆ ಮತ್ತು ತಮ್ಮ ಪೋಷಕರೊಟ್ಟಿಗೆ ಚರ್ಚೆಯನ್ನು ಮಾಡಬೇಕು. ಕೆಳಗಿನ ಚಿತ್ರಕ್ಕೆ ಬಣ್ಣ ಹಾಕುವಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ನಿಮ್ಮ ಶಿಕ್ಷಕರು ತಮಗೆ ವರ್ಕ್ಶೀಟ್ಸನ್ನು ನೀಡಿರ್ಬೋದು, ಅಥವಾ ತಮ್ಮ ವಾಟ್ಸಪ್ ಗ್ರೂಪಿಗೆ ಇದರ ಒಂದು ಛಾಯಾಪ್ರತಿಯನ್ನು ಶೇರ್ ಮಾಡಿರ್ಬೋದು. ಅದನ್ನು ಕೂಡ ಗಮನಿಸ್ತಾ ತಾವೇನು ಮಾಡಬೇಕಾಗತ್ತೆ, ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ತಾವು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಹೆಸರನ್ನು ಬರೆದು ಅವರ ನಡುವಿನ ಸಂಬಂಧವನ್ನು ಬರೆದು, ಜೊತೆಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ಯಾರು ನಿಮಗೆ ಅತಿ ಹೆಚ್ಚು ಇಷ್ಟ ಆಗ್ತಾರೆ ಅಂತಕ್ಕಂಥದ್ದನ್ನು ತಾವು ಬರಿತಾ ಹೋಗ್ಬೋದು. ಈ ಚಟುವಟಿಕೆಯನ್ನು ಕೂಡ ಇದಕ್ಕೆ ಪೂರಕವಾಗಿ ತಾವು ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಿನ್ನ ಕುಟುಂಬದ ಸದಸ್ಯರ ಚಿತ್ರಗಳನ್ನು ಸಂಗ್ರಹಿಸಿ ವಂಶವೃಕ್ಷ ತಯಾರಿಸು. ಹೌದಲ್ಲ, ನಾವು ಕುಟುಂಬದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಬಂತು, ಕುಟುಂಬ ಅಂದರೆ ಏನು, ಕುಟುಂಬ ಹೇಗಿರುತ್ತೆ ಅಂತಕ್ಕಂಥದ್ದು. ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ವಾಸ ಮಾಡ್ತಿರ್ತಕ್ಕಂಥದ್ದು ನಾವು ಕುಟುಂಬ ಅಂತೇಳಿ ಕರಿತೀವಿ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಣ್ಣ ತಮ್ಮ ತಂಗಿ ಅಕ್ಕ ಚಿಕ್ಕಪ್ಪ ದೊಡ್ಡಪ್ಪ, ಹೀಗೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಕುಟುಂಬ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಚಿತ್ರವನ್ನು ತಾವೇನು ಮಾಡ್ತಾ ಹೋಗಬೇಕು, ಸಂಗ್ರಹಿಸ್ತಾ ಹೋಗಬೇಕು. ಫೋಟೋವನ್ನು ಕಲೆಕ್ಟ್ ಮಾಡಿ ತಾವು ತಮ್ಮ ನೋಟ್ ಪುಸ್ತಕದಲ್ಲಿ ಹಚ್ತಾ ಹೋಗಬೇಕು. ಹಿರಿಯರಿಂದ ಕಿರಿಯ ತನಕ ಹಚ್ಕೊಳ್ತಾ ಹೋಗ್ಬೇಕು. ಮೊದಲು ಅಜ್ಜ ಅಜ್ಜಿ ಇತ್ತಂದರೆ ಅಜ್ಜ ಅಜ್ಜಿ ಫೋಟೋ,
ಅಜ್ಜ ಅಜ್ಜಿ ಫೋಟೋ ಜೊತೆಗೆ ಅಜ್ಜ ಮತ್ತು ಅಜ್ಜಿಗೆ ಇರತಕ್ಕಂತ ಮಕ್ಕಳ ಸಂಖ್ಯೆ ಅವರ ಮಕ್ಕಳ ಸಂಖ್ಯೆ ಆ ಮಕ್ಕಳ ಸಂಖ್ಯೆಯ ಫೋಟೋಗಳನ್ನು ಹಾಕ್ತಾ ಹೋಗಬೇಕು ಮತ್ತೆ ಅವರು ಮದುವೆ ಆಗಿದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ಮತ್ತೆ ಅವರ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತ ಫೋಟೋಗಳನ್ನು ತಯಾರಿಸ್ತಾ ಹೋಗಬೇಕು ಸೋ ಇಲ್ಲಿ ವಂಶವೃಕ್ಷವನ್ನು ನೀಡಲಾಗಿದೆ ಕುಟುಂಬದ ಹಿರಿಯರಿಂದ ಹಿಡಿದು ಫೋಟೋ ಪ್ರತಿಯನ್ನು ಪೇಸ್ಟ್ ಮಾಡ್ತಾ ಹೋಗಬೇಕು ಈ ಚಟುವಟಿಕೆಯನ್ನು ಕೂಡ ತಾವು ನಿರ್ವಹಣೆಯನ್ನು ಮಾಡಬಹುದು ಮಕ್ಕಳೇ ಇದು ಮಾದರಿ ಚಟುವಟಿಕೆ ಈಗ ಮಾಡಬಹುದು ಅಂತಕಂತದ್ದು ಕುಟುಂಬ ಅಂತಕಂತ ಒಂದು ಒಂದನೇ ಮೈಲಿಗಲ್ಲಿ ನಿಮಗೆ ಪೂರಕವಾಗಿ ಪರಿಸರ ಅಧ್ಯಯನದಲ್ಲಿ ಈ ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಬಹುದು ಅಂತಕಂತದ್ದು ಇದಕ್ಕೆ ಪೂರಕವಾಗಿ ತಾವು ಹೆಚ್ಚಿನ ಚಟುವಟಿಕೆಗಳು ಕೂಡ ನಿರ್ವಹಣೆಯನ್ನು ಮಾಡ್ತಾ ಹೋಗಬಹುದು ಸೋ ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಬೇಕಾಗಿರತಕ್ಕಂತದ್ದು ಕುಟುಂಬ ಅಂದ್ರೆ ಏನು ಕುಟುಂಬದಲ್ಲಿ ಯಾರು ಯಾರು ಇರ್ತಾರೆ ಜೊತೆಗೆ ವಂಶವೃಕ್ಷ ದಲ್ಲಿ ಫೋಟೋ ಪ್ರತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಈ ಚಟುವಟಿಕೆಗಳನ್ನು ನಾವು ಪರಿಚಯವನ್ನು ಮಾಡಿಕೊಂಡ್ವಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ನಾನು ನಿಮ್ಮ ಸತೀಶ್ HR ಧನ್ಯವಾದಗಳು